ಇವತ್ತು ಬಹಳ ಆಶಾದಾಯಕವಾದ ಸಂಜೆ ನನಗೆ. ಮೂರು ಹೆಣ್ಮಕ್ಕಳನ್ನು ನೋಡಿದೆ, ಗೌರಿ, ತೀಸ್ತಾ ಮತ್ತು ಅರುಂಧತಿ ರಾಯ್. ಯಾಕೆ ಅಂತ ಹೇಳ್ತೀನಿ, 5 ವರ್ಷಗಳಾಯಿತು, ನಮಗೂ 5 ವರ್ಷ ವಯಸ್ಸಾಯಿತು. ನಿನ್ನೆ ರಾತ್ರಿ ಬೆಂಗಳೂರಿಗೆ ಬಂದಾಗ ಘೋರನ್ನು ಮಳೆ, ಮಳೆಯಿಂದ ನಾನು ಏರ್ಪೋರ್ಟಿಂದ ನನ್ನ ರೂಮಿಗೆ ಬರೋಷ್ಟೊತ್ತಿಗೆ 2 ಗಂಟೆ ರಾತ್ರಿ ಆಗಿತ್ತು. ಗೌರಿ ಬಗ್ಗೆ ಯೋಚನೆ ಮಾಡ್ತಿದ್ದೆ, ಒಂದು 2-3 ದಿನಗಳಿಂದ ಕೆಲವು ಪುಸ್ತಕಗಳನ್ನು ಓದ್ತಿದ್ದೆ, ತೇಜಸ್ವಿಯರ ಪತ್ರಗಳ ಬಗ್ಗೆ ಓದ್ತಿದ್ದೆ. ಅದರಲ್ಲಿ ಅನಂತಮೂರ್ತಿಯವರು, ತೇಜಸ್ವಿಯವರು ಗೌರಿ ಬಗ್ಗೆ ಜಗಳ ಆಡ್ತಾಯಿದ್ರು. ಆಕೆಯ ಪ್ರಯಾಣ ಭಾಗ ನಮಗೆ ಆಶ್ಚರ್ಯವಾಗಿತ್ತು. ಬೆಳಗ್ಗೆ ಇವತ್ತು ಬೆಳಗಿನ ಬೆಳಕಲ್ಲಿ ಜನ ಸೇರೋಕ್ಕೆ ಮುಂಚೆ ಗೌರಿಯನ್ನು ಸಮಾಧಿಗೆ ಹೋಗೋಣ ಅಂತ ಹೊರಟೆ. ಮಳೆ ಬಿದ್ದೂರು ಆ ಚಾಮರಾಜಪೇಟೆ ದಾಟಬೇಕಾದ್ರೆ ಈದ್ಗಾ ಮೈದಾನ ನೋಡಿದೆ. ಸುತ್ತಲೂ ಬೇಲಿ, ಅಷ್ಟು ಬೆಳಿಗ್ಗೆ ಪೊಲೀಸರು ಕಾಯ್ತಾ ಇದ್ದಾರೆ. ಬತ್ತಲೆಯಾಗಿ ಆ ಈದ್ಗಾದ ಮುಸ್ಲಿಂನ ಒಂದು ಗೋಡೆ ನಿಂತಿದೆ. ಒಂದು 10-8 ಕುರಿಗಳನ್ನಿಟ್ಕೊಂಡು, ಒಂದು 4 ಪ್ಲಾಸ್ಟಿಕ್ ಚೇರ್ ಇಟ್ಕೊಂಡು ಕುರಿ ಮಾರಾಟ ಮಾಡೋರು ಆ ಬೇಲಿ ದಾಟಿ ಯಾರು ಬಂದು ಕುರಿನ ಕೊಂಡ್ಕೊಂಡು ಹೋಗ್ತಾರೆ ಅಂತ ಕಾಯ್ತಾ ಇದ್ದಾರೆ. ಈ ವಾತಾವರಣ, ಈ ವಾತಾವರಣ ಬರುತ್ತೆ ಅನ್ನುವ ಎಚ್ಚರದ ಧ್ವನಿಯಾಗಿದ್ಲು ಗೌರಿ. ಗೌರಿ ನೆನಪಾಗಾಯ್ತು ನನಗೆ, ಈ ವಾತಾವರಣ ಬರೋದಕ್ಕೆ ಮುಂಚೆ ಈ ಥರದ ಒಂದು ವಾತಾವರಣ ಬರುತ್ತೆ ಅನ್ನುವ ಎಚ್ಚರದ ಧ್ವನಿ ಯಾಕೆ. ಗೌರಿ ಹೋಗಿ 5 ವರ್ಷ ಆಗಿದೆ. ಕೊಂದೋರು ಜೈಲಿನಲ್ಲಿದ್ದಾರೆ, ನೊಂದೋರು ನಾವಿಲ್ಲಿ ಸೇರಿದ್ದೀವಿ. ಆದರೆ ಕೊಲ್ಲಿಸಿದವರು ರಾಜ್ಯ ಆಳ್ತಾ ಇದ್ದಾರೆ, ದೇಶ ಆಳ್ತಾ ಇದ್ದಾರೆ. ಈ ಭಾವಾರ್ಥ ನಮಗೆ ಅರ್ಥ ಆಗಬೇಕು. ಇವತ್ತು ಬಿಲ್ಕಿಸ್ ಬಾನು ಬಗ್ಗೆ ಮಾತಾಡ್ತಿದ್ದೀವಿ, ಬಿಲ್ಕಿಸ್ ಬಾನು ಅಲ್ಲ. ಆ 11 ಜನರನ್ನು ಬಿಡುಗಡೆ ಮಾಡಿದರ ಹಿಂದಿನ ಭಾವ ಏನು, ಅದರ ಗರ್ಭದಲ್ಲಿದೆ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು. ನೀವು ನಮ್ಮ ಐಡಿಯಾಲಜಿಗೋಸ್ಕರ ಅತ್ಯಾಚಾರ ಮಾಡಿದರೆ ನಿಮ್ಮನ್ನು ಕಾಪಾಡೋಕ್ಕೆ ನಾವಿದ್ದೀವಿ, ಇನ್ನೂ ಮಾಡಿ ಅಂತ ಹೇಳೋದೇ ಅದು. ಅದನ್ನು ಇನ್ನೂ ಸ್ಪಷ್ಟವಾಗಿ ನಮ್ಮ ಅಮಿತ್ ಶಾ ಅವರು ಮೊನ್ನೆ ಮಾತಾಡ್ತಾರೆ. ಜೈಲಿನ ಬಗ್ಗೆ ಜನರ ಪರಿಕಲ್ಪನೆ ಬದಲಾಗಬೇಕು. ನಿರಪರಾಧಿಗಳು ಕೂಡ ಅದರ ಜೈಲಿಗೆ ಹೋಗಿದ್ದಕ್ಕೆ ಮಾತ್ರ ಅವನ ಅಪರಾಧಿ ಅಲ್ಲ ಅಂತ ನೋಡಿ ಕಳ್ಳರು ಹೆಂಗೆ ಮಾತಾಡ್ತಾರೆ. ಅದಕ್ಕೆ ನಾನು ಟ್ವೀಟ್ ಮಾಡಿದೆ, ಅಂದರೆ ಇನ್ನೊಂದಷ್ಟು ಹಾರ ತುರಾಯಿಗಳನ್ನು ರೆಡಿ ಮಾಡ್ಕೊಳ್ಳೋಣ ನಾವು ಅಂತ. ಅಂದರೆ ನಮಗೆ ಕಣ್ಣಿಗೆ ಕಾಣದ, ಕೈಗೆ ಸಿಗದೇ ಇರುವಂಥ ವೈರಿ ಬಗ್ಗೆನೇ ಮಾತಾಡ್ತಿದ್ದೀವಿ. ಆದರೆ ಇವತ್ತು ನನಗೆ ಬಹಳ ಖುಷಿ ಅಂದರೆ ತೀಸ್ತಾ ಭಾಷಣವನ್ನು ಕೇಳಿ ಇವತ್ತು ವಿಡಿಯೋ ಮೂಲಕ ಮಾತಾಡಿದ್ದು. ಒಬ್ಬ ಹೆಣ್ಮಗಳು, ಎಲ್ಲ ಹೋರಾಟಗಳಲ್ಲಿ ಭಾಗಿಯಾಗಿರುವ ತೀಸ್ತಾ, ಅರೆಸ್ಟ್ ಆಗ್ತಾರೆ, 2 ತಿಂಗಳಿರ್ತಾರೆ, ಹೊರಗಡೆ ಬಂದು ಮಾತನಾಡಿದ ಭಾಷಣ ಮಾತನ್ನು ಕೇಳಿದ್ವಿ ಇವತ್ತು. ಆಕೆ ಹತಾಶೆಯಿಂದ ಮಾತಾಡಲಿಲ್ಲ, ತನ್ನ ನಂಬಿಕೆಯನ್ನು ಬಿಟ್ಕೊಟ್ಟಿಲ್ಲ. ಆಕೆ ಮಾತಾಡಿದ್ದು, ಗೌರಿ ಇದ್ದಿದ್ರೆ ನನ್ನನ್ನು ಏನು ಪ್ರಶ್ನೆ ಮಾಡ್ತಿದ್ಲು, ಗೌರಿ ಇದ್ದಿದ್ರೆ ಜೈಲಿನಲ್ಲಿ ಹೇಗಿದೆ, ಮಹಿಳೆಯರ ಹಕ್ಕುಗಳು ಹೇಗಿದೆ, ಅಲ್ಲಿಯ ವ್ಯವಸ್ಥೆ ಹೇಗಿದೆ, ಜೈಲು ಹೇಗಿತ್ತು ಅಂದರೆ, ಗೌರಿ ಆಗಲಿ, ತೀಸ್ತಾ ಆಗಲಿ, ಇಲ್ಲಿರುವ ಅರುಂಧತಿ ಆಗಲಿ, 3 ಜನ ಹೆಣ್ಮಕ್ಕಳು ಹತಾಶೆ ಬಗ್ಗೆ ಮಾತಾಡ್ತಿಲ್ಲ. ಹೋಪ್, ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳೋದ್ರ ಬಗ್ಗೆ, ಅದನ್ನು ಅರ್ಥೈಸುವುದರ ಬಗ್ಗೆ, ಅದಕ್ಕೆ ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡಬೇಕಾಗುತ್ತೆ. ಇವತ್ತು ಅರುಂಧತಿಯವರು ಮಾತಾಡಿದ ಎಲ್ಲ ಮಾತುಗಳ ಹಿಂದಿದ್ದದ್ದು ಅದೇ, ಹೋರಾಡಬೇಕು ಸ್ವಾಮಿ, ನಮಗೇನಿದೆ ಬೇರೆ ಕೆಲಸ. ಇಟ್ ಇಸ್ ಅಂದರೆ ಇವತ್ತು ಇನ್ನೊಂದು ಕೂಡ ಯೋಚನೆ ಮಾಡಬೇಕು. 5 ವರ್ಷಗಳ ನಂತರ ಅಂದರೆ ಗೌರಿ ಹತ್ಯೆಯ ನಂತರ ಭಾಳ ದೊಡ್ಡ ನಾನು ಧ್ವನಿ ಆದೆ. ಹೌದು, ಒಬ್ಬ ಕನಯ್ಯ ಕುಮಾರ್ ಇರ್ಬೋದು, ಒಬ್ಬ ಶೈಲಾ ರಶೀದ್ ಇರ್ಬೋದು, ಅಥವಾ ನಮ್ಮ ಉಮರ್ ಖಾಲಿದ್ ಇರ್ಬೋದು, ಅಥವಾ ಇತ್ತೀಚೆಗೆ ಅರೆಸ್ಟ್ ಆದ ಜುಬೇರ್ ಇರ್ಬೋದು, ತೀಸ್ತಾ ಇರಬಹುದು. ನಾನು ತೀಸ್ತಾ ರಿಲೀಸ್ ಆಗೋಕ್ಕೆ 3 ದಿನಕ್ಕೆ ಮುಂಚೆ ನಾನು ಕವಿತಾ ಕೂತ್ಕೊಂಡು ಮಾತಾಡ್ತಾ, ವಿ ಆರ್ ಟ್ರೈಂಗ್ ಟು ರೀಚ್ ಔಟ್ ತೀಸ್ತಾ, ಯಾಕಂದರೆ ಉಮರ್ ಖಾಲಿದ್ ಜೊತೆ ಆಗಾಗ ನನಗೆ ಮಾತಾಡಲಿಕ್ಕೆ ಸಮಯ ಸಿಗುತ್ತೆ. ಬಟ್ ಆ ಥರ ಮಾತಾಡಿದಾಗ ಅವನ ಜೈಲಿನಲ್ಲಿದ್ದಾನೆ ಅನ್ನೋ ಅನುಕಂಪ ತೋರಿಸೋದಕ್ಕಿಂತ ಅವನು ನನಗೆ ಕೊಡುವಂತಹ ಶಕ್ತಿ ಇದೆಯಲ್ಲ, ಹೀ ಕ್ಯಾನ್ ನಾಟ್ ಬಿ ಬ್ರೋಕನ್. ಹಿ ಸೇಸ್ ಐ ಆಮ್ ಸ್ಟ್ರಾಂಗ್, ದೇ ಕಾಂಟ್ ಶ್ಯಾಟರ್ ಮೀ, ಡೋಂಟ್ ವರಿ ಅಬೌಟ್ ಮೀ, ಹೌ ಆರ್ ಥಿಂಗ್ಸ್ ಔಟ್ಸೈಡ್ ಅಂತಾನೆ.
ನೋಡಿ ಆಶಾವಾದದ ಹೋರಾಟ, ನೋಡಿ ಅಂತಹ ಆಶಾವಾದದ ಹೋರಾಟ. ನಾವಿಲ್ಲಿ ಕೂತ್ಕೊಂಡು ಮೆಲೋಡ್ರಮ್ಯಾಟಿಕ್ ಆಗಿ ಮಾತಾಡ್ತೀವಿ, ಜೈಲಿಗೆ ಹಾಕಿದ್ದಾರೆ ಅಂತ. ಜೈಲು ಒಳಗೋಗಿರೋರು, ಆ ನೋವನ್ನು ಅನುಭವಿಸ್ತಿರೋರು, ಆ ಏಕಾಂತವನ್ನು ಅನುಭವಿಸ್ತಿರೋರು, ಇದು ನಿಜವಾದ ಹೋರಾಟ ನಮಗೆ ಬೇಕಾಗಿರೋದು. ಮತ್ತು 5 ವರ್ಷಗಳ ನಂತರ ನಾವು ಯೋಚನೆ ಮಾಡಬೇಕಾಗಿರೋದು, ಯಾಕೆ ಅಂದರೆ ಅದು ಲೆಫ್ಟ್ನವರು ಸರಿಯಾಗಿ ಕೆಲಸ ಮಾಡಲಿಲ್ವಾ, ಕಾಂಗ್ರೆಸ್ನವರು ದೋಷಣೆ ಮಾಡಿದೆ ಅಲ್ಲ. ನೀವು ಇತ್ತೀಚಿನ 5 ವರ್ಷಗಳಲ್ಲಿ ನಿಜವಾದ ಆಂದೋಲನ ನಡೆದಿರೋದು ಆಕ್ಟಿವಿಸ್ಟ್ಗಳಿಂದ ಅಲ್ಲ, ರೈತರ ಸಮಸ್ಯೆಗಳನ್ನು ರೈತರು ತೀರಿಸ್ಕೊಂಡಿದ್ದಾರೆ, ಅವರ ಆಂದೋಲನ ದೊಡ್ಡದಾಗಿದೆ. ಸಿ ಎ ಎನ್ ಆರ್ ಸಿ ಹೇಳಿ ಮುಸ್ಲಿಮರೇ ನಿಂತ್ಕೊಂಡ್ರು, ಹೆಣ್ಮಕ್ಕಳು ಫೈಟ್ ಮಾಡಿದ್ದು. ಅಂದರೆ ನಮಗೇನು ಕಾಣಿಸ್ತಿದೆ ಅಂದರೆ, ಬುದ್ಧಿಜೀವಿಗಳು ಅನ್ನಿಸ್ಕೊಳ್ಳೋ ಆಕ್ಟಿವಿಸ್ಟ್ ಅಂದ್ಕೊಳ್ಳೋ ನಮ್ಮಿಂದ ಏನೂ ಆಗ್ತಿಲ್ಲ. ಯಾಕೆಂದರೆ ನಮ್ಮ ಈ ಭಾರತ ದೇಶದಲ್ಲಿರುವ ಜಾತಿ ವ್ಯವಸ್ಥೆಯ ಹಾಗೆ ನಮ್ಮಲ್ಲಿರೋ ಈಗೋ ಇದೆಯಲ್ಲ, ಅದಕ್ಕಿಂತ ದೊಡ್ಡ ಈಗೋ ಇನ್ನೊಂದಿಲ್ಲ. ಇವತ್ತು ಬಿ ಜೆ ಪಿನೋ ಆರ್ ಎಸ್ ಎಸ್ಸೋ ಪ್ರಾಬಲ್ಯ ಆಗೋದಕ್ಕೆ ನಮ್ಮ ನಿಮ್ಮೊಳಗಿರೋ ಕಿತ್ತಾಟ ಮತ್ತು ಈಗೋಗಳೇ ಕಾರಣ. ಈ 4 ಜನರಿಂದ, ಈ 5 ಜನರಿಂದ, ಈ 3 ಹೆಣ್ಣುಮಕ್ಕಳಿಂದ ಇವತ್ತು ಗೌರಿಯ ನೆನಪಿನಲ್ಲಿ ನಾವು ಕಲಿಯೋದು ಸಾಧ್ಯ ಆದರೆ ನಮ್ಮ ಎಲ್ಲ ಈಗೋಗಳನ್ನು ಮರೆತು ಅತಿ ಬುದ್ಧಿವಂತರ ಥರ ಪ್ರದರ್ಶನ ಮಾಡದೆ ಅವರ ನಂಬಿಕೆಯನ್ನು, ಅವರ ಆಶಾವಾದವನ್ನು, ಗೌರಿದಾಗಿರ್ಬೋದು, ತೀಸ್ತಾದಾಗಿರ್ಬೋದು, ಅರುಂಧತಿ ರಾಯ್ದಾಗಿರ್ಬೋದು, ಉಮರ್ ಖಾಲಿದ್ದಾಗಿರ್ಬೋದು, ಅದನ್ನು ನಮ್ಮೊಳಗೆ ಮತ್ತೆ ಬಿತ್ತನೆ ಮಾಡೋಕ್ಕೆ ಶುರು ಮಾಡಿದ್ರೆ. ಯಾಕೆಂದರೆ ಗೌರಿಯನ್ನು ನಾವು ಮಣ್ಣು ಮಾಡಿದ್ರೆ, ನಾನೊಂದು ಮಾತು ಹೇಳಿದ್ದೆ, ನಾನು ಗೌರಿಯನ್ನು ಹೂಳ್ತಿಲ್ಲ, ಗೌರಿ ಎನ್ನುವ ಬೀಜವನ್ನು ಬಿತ್ತುತ್ತಿದ್ದೇವೆ, ಅದು ಹೆಮ್ಮರ ಆಗಲೇಬೇಕು. ನಾನು ಇಡೀ ದೇಶದಲ್ಲಿ ಓಡಾಡ್ತೇನೆ, ಈ ಮಧ್ಯ ಕೆಲವರು ಜನರ ಜೊತೆ ನಾನು ಇಲ್ಲ ಅನ್ನೋದಕ್ಕೆ ಕಾರಣ ನಿಮ್ಮ ಜೊತೆ ಇರಬೇಕು ಅಂತಲ್ಲ, ನಮ್ಮಲ್ಲಿರೋ ಕೆಲವರು ಮಾರ್ಕೊಂಡ್ರವ್ರನ್ನ ನೋಡಿದ್ದೀನಿ, ಅವರಿಂದ ಈ ದೇಶ ಉದ್ಧಾರ ಆಗಲ್ಲ ಅಂತ ಗೊತ್ತಾಗಿದೆ. ಇಡೀ ದೇಶದಲ್ಲಿ ಸುತ್ತಾಡ್ತಾ ಇದ್ದೀನಿ, ಪ್ರತಿಯೊಬ್ಬರ ಜೊತೆ ಮಾತಾಡ್ತಿದ್ದೀನಿ. ಇನ್ಮೇಲೆ ಆಗೋದಾದರೆ ನಾವು ಪ್ರಾಮಾಣಿಕವಾಗಿ ಜನರ ಒಟ್ಟಿಗೆ ನಿಂತು ಜನಾಂದೋಲನದ ಮೂಲಕ ಮಾತ್ರ ಇಲ್ಲಿ ಬದಲಾವಣೆ ಇರೋಕ್ಕೆ ಸಾಧ್ಯ. ಮತ್ತು ಬಹಳ ಆಶಾದಾಯಕವಾದ ವಿಷಯ ಅಂದರೆ, ಅರುಂಧತಿಯವರು ಹೇಳಿದಾಗೆ ನಾವಿನ್ನೂ ಅಂಥ ನೋವಿನ ಅನುಭವಿಸಿಲ್ಲ. ಇನ್ನು ಪ್ರಪಂಚದ 2ನೇ ಮಹಾಯುದ್ಧ ಇರ್ಬೋದು, ಬಹಳ ಇದೆ. ಯಾಕಂದರೆ ಒಂದು ಆರೋಗ್ಯವಾದ ಒಂದು ಸಮಾಜ ಇಷ್ಟು ನೋವನ್ನು, ಇಷ್ಟು ದೊಡ್ಡ ಅತ್ಯಾಚಾರವನ್ನು, ಇಷ್ಟು ದೊಡ್ಡ ದ್ರೋಹವನ್ನು ಸಹಿಸಲ್ಲ, ಅದು ಸೆಟ್ಟದ ನಿಲ್ಲುತ್ತೆ. ಇವರ ಬಾಣಗಳು ಇವರಿಗೆ ಆಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ನಮಗೆ ಸಂಯಮ ಬೇಕು ಮತ್ತು ಬದ್ಧತೆ ಬೇಕು. ಮತ್ತು ನಮ್ಮನ್ನು ದಾಟಿದ್ದಿದು ನಾವಲ್ಲ ಮುಖ್ಯ, ದೇಶ ಮುಖ್ಯ ಅನ್ನುವ ಒಂದು ಒಗ್ಗಟ್ಟು ಬೇಕು. ಈ ವಿಷಯಗಳ ಬಗ್ಗೆ ಮಾತಾಡ್ತಾ ಯೋಚಿಸ್ತಾ ಐ ಥ್ಯಾಂಕ್ ಅರುಂಧತಿ ಫಾರ್ ಬೀಯಿಂಗ್ ಹಿಯರ್, ಥ್ಯಾಂಕ್ ತೀಸ್ತಾ, ಥ್ಯಾಂಕ್ ಗೌರಿ, ಥ್ಯಾಂಕ್ ಎವ್ರಿಬಡಿ. ಲವ್ ಯು, ಬೈ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ